ಅಸ್ಸಾಂ ವಲೀಕು ವರಹತು ಅಲ್ಲಾಹಿ ವಬರಕಾಸ್ ರಸೂಲುಲ್ಲಾಹಿ ಸಲ್ಲಾಹು ಮಕ್ಕಾದ ವಸಲ್ಲಮರವರು ಮಕ್ಕದ ಜಬಲನ್ನೂರ್ನಲ್ಲಿ ಇಬಾದತ್ನಲ್ಲಿ ತಲ್ಲಿನರಾಗಿದ್ದಾರೆ ಆ ದಿನ ಆಹಾರವನ್ನು ತೆಗೆದುಕೊಂಡು ಆ ಅರೇಬಿಯಾದ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಖದೀಜುಲ್ ಕುಬರ ರಾಹು ಅನ್ಹರ್ ಅವರು ಆ ಪರ್ವತದ ತಪ್ಪಲಿಗೆ ರಸೂಲುಲ್ಲಾಹಿಸ ಅಲಿ ವಸಲ್ಲಮರವರಿಗೆ ಆಹಾರವನ್ನು ಕೊಡಲು ಬೇಕಾಗಿ ಹತ್ತುತ್ತಿದ್ದಾರೆ ತನ್ನ ಪ್ರೀತಿಯ ಪತಿಯಾಗಿರುವ ಅಶ್ರಫುಲ್ ಹಲ್ಕರ್ ರಸೂಲುಲ್ಲಾಹಿ ಸಲಹು ಅಲಿ ವಸಲ್ಲಮರವರಿಗೆ ಆಹಾರವನ್ನು ನೀಡನು ತನ್ನ ಪ್ರೀತಿಯ ಪ್ರವಾದಿಯನ್ನು ಇಷ್ಟಪಡುವಂತಹ ಪ್ರೀತಿಸುವಂತಹ ಆ ಮಹಿಳಾ ಮಣಿಯ ಪ್ರೀತಿಯನ್ನು ಕಂಡು ಅಲ್ಲಾಹನು ಜಿಬ್ರೀಲ್ ಅಲಿ ಸಲಾತು ವ ಸಲಾಂ ಹೇಳಿ ಕಲಿಸುತ್ತಾನೆ ಜಿಬ್ರೀಲ್ ಬಂದು ಹೇಳುತ್ತಾರೆ ಯಾರಸೂಲಲ್ಲಾ ಸಲಲ್ಲಾಹು ಅಲಿ ವಸಲ್ಲಮರವರೇ ಖದೀಜಾ ಬರುತ್ತಿದ್ದಾರೆ ಅಲ್ಲಾಹನು ಸಲಾಂ ಹೇಳಿ ಕಳಿಸಿದ್ದಾನೆ ನನ್ನದು ಕೂಡ ಒಂದು ಸಲಾಮ್ ಹೇಳಿ ಇರಲಿ ಮಾತ್ರವಲ್ಲ ಖದೀಜಾ ಬೀವಿ ರದಿಯುಲ್ಲಾಹು ಅನ್ಹರ್ ನಾಳೆ ಸ್ವರ್ಗ ಲೋಕದಲ್ಲಿ ವಿಶಾಲವಾದ ಭವ್ಯವಾದ ಒಂದು ಇದೆ ಒಂದು ಭವನವನ್ನು ಕಟ್ಟಲಾಗಿದೆ ಎಂಬ ಸಂತೋಷ ವಾರ್ತೆಯನ್ನು ಕೂಡ ಹೇಳಿರಿ ಪ್ರವಾದಿಯವರೇ ಎಂದು ಹೇಳಿ ಜಿಬಿರಿಲ್ ಅಲಿಯ ಹೆಸಲಾತು ಸಲಾಂ ಮರಳುತ್ತಾರೆ ಖದೀಜಾ ಬೀವಿ ರಾಹು ಅನ್ಹರ್ ಅವರು ಬರುವಾಗ ಈ ಸಂತೋಷ ವಾರ್ತೆಯನ್ನು ತಿಳಿಸಿ ಸಲಾಂ ಹೇಳುವಾಗ ಹದೀಜ ಎಲ್ಲ ವರದಿಯುಲ್ಲಾ ದೊಡ್ಡ ಬುದ್ಧಿವಂತೆಯಾದ ಹೆಣ್ಮಗಳು ದೊಡ್ಡ ಬುದ್ಧಿವಂತೆಯಾಗಿದ್ದರು ಅರಿವುಳ್ಳವರಾಗಿದ್ದರು ಸುಶೀಲೆಯಾಗಿದ್ದರು ಆ ಹದೀಜ ಬಿ ವರದಿಯುಲ್ಲಾಹ್ವಾನ್ಹರ್ವರು ಹೇಳುತ್ತಾರೆ ಜಿಬ್ರಿಲ್ ಅಲಿ ಸಲಾತ್ ಸಲಾಮರವರಿಗೆ ಸಲಾಂಗೆ ಉತ್ತರ ಕೊಡುತ್ತಾ ಸಲಾಮ್ ಆಗಿರುವ ಅಲ್ಲಾಹನಿಗೆ ಸಲಾಮಿಗೆ ಉತ್ತರ ಹೇಳಬೇಕೆಂದಿದೆಯಾ ಎಂದು ಹೇಳುತ್ತಾ ಇದ್ದಾರೆ ಹದೀಜ ಬಿ ವರದಿಯುಲ್ಲಾ ಇವತ್ತು ರಮಲಾನ್ ತಿಂಗಳ ಹತ್ತನೇ ದಿನ ಖದೀಜ ತುಲ್ಕುಬರ ರದಿಯುಲ್ಲಾಹು ಅನ್ಹರ್ ಅವರ ಆಂಡ ದಿನವಾಗಿದೆ ಅವರು ವಫಾತಾದಂತಹ ಒಂದು ದಿನವಾಗಿದೆ ಅವರ ಸ್ಮರಣೆ ಮಾಡಬೇಕಾದ ಒಂದು ದಿನವಾಗಿದೆ ಈ ಒಂದು ದಿನ ಆದ್ದರಿಂದಲೇ ಆ ವಿಶಾಲವಾದ ಜೀವನದ ಹೃಸ್ವವಾದ ಒಂದು ಭಾಗವನ್ನು ಮಾತ್ರ ಹೆಕ್ಕಿಕೊಂಡು ಕೆಲವೊಂದು ವಿಚಾರಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಜಾಹಿಲಿಯ ಕಾಲದಲ್ಲಿ ಜಾಹಿಲಿಯ ಕಾಲದಲ್ಲೇ ಅತ್ಯಂತ ಸುಶೀಲೆಯು ಬುದ್ಧಿವಂತೆಯು ಸಂಶುದ್ಧರೂ ಆಗಿದ್ದರು ಹದೀಜ ತುಲ್ಕು ಬರಾರದು ಎಲ್ಲ ಆದ್ದರಿಂದಲೇ ಹದೀಜ ತು ಎಂದು ಕರೆಯಲ್ಪಡುತ್ತಾ ಇದ್ದರು ಶುದ್ಧಿಯುಳ್ಳಂತಹ ಹದೀಜ ಸಂಶುದ್ಧರಾಗಿದ್ದರೂ ಅವರು ಯಾವುದೇ ಲೇಖತನಗಳಿಗೆ ಯಾವುದೇ ಕೆಟ್ಟ ವಿಚಾರಗಳಿಗೆ ಹದೀಜ ತುಲ್ಕು ಬರಾರದು ಎಲ್ಲ ಅನ್ಹರ್ ಕಾಣುತ್ತಿರಲಿಲ್ಲ ಮಾತ್ರವಲ್ಲ ಅಫೀಫಾ ಶಿಸ್ತುವಂತಳಾಗಿ ಜೀವಿಸುವಂತಹ ಮಹಿಳೆ ಎಂಬ ವಿಶೇಷ ನಾಮವು ಕೂಡ ಅವರಿಗೆ ಜಾಹಿಲಿಯ ಕಾಲದಲ್ಲಿತ್ತು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ ರಸೂಲುಲ್ಲಾಹಿ ಸಲ್ಲಾಹು ಅಲಿ ಅವರನ್ನು ಮದುವೆಯಾಗುವುದಕ್ಕಿಂತ ಮುಂಚೆ ಹತೀಜುದಲ್ ಕುಲ್ಲಾಹು ಅನ್ಹ್ ಅನ್ಹಾರ್ ಅವರು ಎರಡು ಮದುವೆಯಾಗಿದ್ದರು ಎಂದು ಚರಿತ್ರೆಯಲ್ಲಿದೆ ಅಬು ಹ್ಯಾಲೆಟ್ಸ್ ಮತ್ತು ಆತೀಕ ಎಂಬ ಇಬ್ಬರನ್ನು ಮದುವೆಯಾಗಿದ್ದರು ಒಬ್ಬರು ಮರಣ ಹೊಂದಿದ್ದರು ಮತ್ತೊಬ್ಬರಿಂದ ವಿಚ್ಛೇದನೆಯನ್ನು ಪಡ್ಕೊಂಡಿದ್ದರು ಅವರಲ್ಲಿ ಮೂರು ಮಕ್ಕಳು ಕೂಡ ಇತ್ತು ಎರಡು ಮದುವೆ ಅಥವಾ ಆ ಒಂದು ಮರಣ ಮತ್ತೊಂದು ವಿಚ್ಛೇದನ ನಡೆದ ಬಳಿಕ ಆ ಅರೇಬಿಯಾದ ದೊಡ್ಡ ದೊಡ್ಡ ಕುಟುಂಬ ಮಹಿಮೆಯುಳ್ಳಂತಹ ಅತ್ಯಂತ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಖದೀಜಾ ಬೀಬಿರುಲಿಯಲ್ಲಾಹು ಅನ್ಹಾರ್ ಅವರನ್ನು ವರಿಸಬೇಕೆಂದು ಆಸೆ ಅವರು ಬಂದು ಹದೀಜಾ ಬೀಬಿ ಉಲಿಯಲ್ಲಾಹು ಅನ್ಹರ್ ಅವರೊಂದಿಗೆ ಬಂದು ಆ ವಧು ಅನ್ವೇಷಣೆ ಮಾಡಿ ಮದುವೆಯಾಗಲು ಬೇಕಾಗಿ ತಮ್ಮ ಇಂಗಿತವನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅದರಲ್ಲಿ ಮದುವೆಯಾದವರು ಇದ್ದರು ಮದುವೆಯಾಗದವರು ಇದ್ದರು ಕಾರಣ ಖದೀಜಾ ಬಿ ಇರಲು ಎಲ್ಲ ಹುಯಾನ್ಹಾ ಅಷ್ಟೊಂದು ಸೌಂದರ್ಯವತಿ ಅಷ್ಟೊಂದು ಬುದ್ಧಿವಂತೆ ಒಳ್ಳೆಯ ಸುಶೀಲೆ ಅರೇಬಿಯಾದಲ್ಲಿ ಒಳ್ಳೆಯ ಹೆಸರಿರುವಂತಹ ಒಂದು ಮಹಿಳೆ ಆಗಿದ್ದರಿಂದರೆ ಎಲ್ಲರೂ ಕೂಡ ಇಚ್ಛೆ ಪಡ್ತಾ ಇದ್ದರು ಖದೀಜಾಬಿ ಇವರಲ್ಲಿ ಎಲ್ಲ ಹುಯಾನ್ಹಾರ್ ಅವರನ್ನು ವರಿಸಬೇಕಾಗಿದೆ ಆದರೆ ಖದೀಜಾಬಿ ಅವರಲ್ಲೂ ಎಲ್ಲ ಹುಯಾನ್ಹರ್ ಅವರದ್ದು ಅತ್ಯಂತ ಸ್ಪಷ್ಟವಾದ ತೀರ್ಮಾನವಾಗಿತ್ತು ನಾನು ಇನ್ನೊಂದು ಮದುವೆಯಾಗಲ್ಲ ನಾನು ನನ್ನ ಮಕ್ಕಳನ್ನು ಸಾಕುತ್ತಾ ನನ್ನ ವ್ಯಾಪಾರವನ್ನು ನೋಡಿಕೊಳ್ಳುತ್ತಾ ನಾನು ಜೀವಿಸುತ್ತೇನೆ ಎಂಬ ತೀರ್ಮಾನದಲ್ಲಿ ಅವರು ಆ ರೀತಿ ಮುಂದುವರಿಯುತ್ತಾ ಇದ್ದರು ಆ ಸಂದರ್ಭದಲ್ಲಾಗಿದೆ ಮಕ್ಕಳದಲ್ಲಿರುವ ಹಬೀಬ್ ರಸೂಲುಲ್ಲಾಹ್ ಸುಲ್ಲಾಹು ಅಲಿ ವಸಲ್ಲಮರವರ ಬಗ್ಗೆ ಅವರಿಗೆ ಮಾಹಿತಿ ತಿಳಿಯುವುದು ರಸೂರುಲ್ಲಾಹ್ ಸಲಹು ಅಲಿ ವಸಲ್ಲಂ ಎಂಬ ಅತ್ಯಂತ ಆ ಸ್ವಭಾವ ಮಹಿಮೆಯುಳ್ಳ ಒಳ್ಳೆಯ ಕುಲ ಮಹಿಮೆಯುಳ್ಳ ಒಳ್ಳೆಯ ಸ್ವಭಾವ ಸ್ವಭಾವ ಗುಣಗಳುಳ್ಳ ಅತ್ಯಂತ ಸುಂದರವಾದ ಸ್ವಭಾವ ಗುಣಗಳುಳ್ಳಂತಹ ಹಬೀಬ್ ರಸೂಲುಲ್ಲಾಹಿ ಸುಲಾಹು ಅಲಿಹಿವಸಲ್ಲಮರವರ ಬಗ್ಗೆ ಇವರಿಗೆ ತಿಳಿಯುತ್ತದೆ ಅವರ ಶಿಸ್ತು ಅವರ ಜೀವನ ಶೈಲಿ ಇಡೀ ಅರೇಬ್ಯಕ್ಕೆ ಅರೇಬಿಯ ಅಲ್ ಅಮೀನ್ ಎಂದು ಕರೆಯುತ್ತಿರುವ ಇದೆಲ್ಲವನ್ನು ಕಾಣುವಾಗ ಅದಿ ಚತುರ್ಗುಬಾರಿಯುಲ್ಲಾಹು ಅನ್ಹಾರ್ ಅವರು ತನ್ನ ವ್ಯಾಪಾರ ಸಂಘಕ್ಕೆ ಇವರನ್ನು ಆರಿಸಿದರೆ ಒಳ್ಳೆಯದು ಎಂದು ತೀರ್ಮಾನ ಮಾಡಿದರು ಆ ತೀರ್ಮಾನದಂತೆ ನನ್ನ ವ್ಯಾಪಾರದ ಮುಖ್ಯಸ್ಥರಾಗಿರುವ ಮೈಸರತ್ ರೊಂದಿಗೆ ಶಾಮ್ಗೆ ಹೋಗುವಂತಹ ಯಾತ್ರಾ ತಂಡದಲ್ಲಿ ರಸೂಲುಲ್ಲಾಹಿ ಸೊಲ ಅಲಿಹಿ ವಸಲ್ಲಮನವರನ್ನು ಕೂಡ ಕಳಿಸಿಕೊಡುತ್ತಾರೆ ಆ ಯಾತ್ರಾ ಸಂಘದಲ್ಲಿ ನಡೆದಂತಹ ಘಟನೆಗಳು ವಿಶಾಲವಾಗಿ ಅದರ ತನ ಹೋಗುವುದಿಲ್ಲ ಮೈಸರತ್ ಅಲ್ಲಿಂದ ಬಂದು ಅನೇಕ ಅದ್ಭುತ ಘಟನೆಗಳ ಬಗ್ಗೆ ರಸೂಲುಲ್ಲಾಹಿ ಸೊಲಾಹು ಅಲಿಹಿ ವಸಲ್ಲಮನವರಿಗೆ ಅಲ್ಲಿ ಮೋಡಗಳು ನೆರಳು ಹಾಕುತ್ತಿರುವುದರ ಬಗ್ಗೆ ಮಾತ್ರವಲ್ಲ ಅಲ್ಲಿ ನಡೆದ ಅನೇಕಾರು ಅದ್ಭುತಗಳ ಬಗ್ಗೆ ವ್ಯಾಪಾರದಲ್ಲಿ ಬಂದ ಹೇರಳವಾದ ಲಾಭದ ಬಗ್ಗೆ ರಸೂಲುಲ್ಲಾಹ್ ಸುಲ್ಲಾಹು ಅಲಿ ವಸಲ್ಲಮರವರ ಅನಿರ್ವಚನೀಯವಾದ ಸ್ವಭಾವ ಮಹಿಮೆಯ ಬಗ್ಗೆ ಈ ಮೈಸರತ್ ಬಂದು ಹೇಳುವಾಗ ಹದೀಜಾ ಬಿಬಿಲ್ಹು ಅಲಹರ್ ಅವರಿಗೆ ಮನದಟ್ಟಾಗುತ್ತದೆ ಈ ಮೊಹಮ್ಮದ್ ಒಂದು ಅಸಾಮಾನ್ಯ ವ್ಯಕ್ತಿತ್ವವುಳ್ಳಂತಹ ಒಬ್ಬ ವ್ಯಕ್ತಿ ಎಂದು ಆದ್ದರಿಂದಲೇ ಮಾತ್ರವಲ್ಲ ಆ ಯಾತ್ರೆಯ ಸಂದರ್ಭದಲ್ಲಿ ಬಹಿರ ಎಂಬ ಪುರೋಹಿತರನ್ನು ಕಂಡದ್ದು ಅವರು ಹೇಳಿದ ಭವಿಷ್ಯವಾಣಿಗಳ ಬಗ್ಗೆ ಎಲ್ಲವೂ ಕೂಡ ಮೈಸರ ವಿವರಿಸುತ್ತಾರೆ ಆದ್ದರಿಂದ ಹದೀಜಾಬಿ ಅವರು ಅನ ತೀರ್ಮಾನ ಮಾಡುತ್ತಾರೆ ಮಹಮ್ಮದ್ ಸಲಹು ಅಲಿ ವಸಲ್ಲಂ ಅವರನ್ನು ಮದುವೆಯಾಗಬೇಕೆಂದರು ಆದರೆ ಎರಡು ಬಾರಿ ಮದುವೆಯಾದವಳು ನಾನು ಮೂರು ಮಕ್ಕಳಿರುವ ತಾಯಿ ನಾನು ಮಹಮ್ಮದ್ ಸಲಲ್ಲಾಹು ಅಲಿ ವಸಲ್ಲಂ ಒಪ್ಪಿಕೊಳ್ಳುತ್ತಾರಾ ಎಂಬ ಒಂದು ಅಂಚಿಕೆ ಅಳುಕಿಚ್ಚು ಆದರೆ ಮೇಲಿನವರೊಂದಿಗೆ ಮಾತನಾಡಿ ದೊಡ್ಡವರ ಮಾತುಕತೆಗಳು ಮುಗಿದ ಬಳಿಕ ರಸೂಲುಲ್ಲಾಹಿ ಸಲ್ಲಾಹು ಅಲಿಹಿವಸಲ್ಲಮರವರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ ಅಬೂತ ಅಲಿಬರದ್ದು ಕೂಡ ಒಪ್ಪಿಗೆಯಾಯಿತು ಮಾತುಕತೆಗಳಾಯಿತು ಮದುವೆಯು ನಡೆಯಿತು ಇಪ್ಪತ್ತೈದು ವಯಸ್ಸು ಮಾತ್ರ ಪ್ರಾಯವಿರುವ ರಸೂಲುಲ್ಲಾಹಿ ಸಲ್ಲಾಹು ಅಲಿಹಿವಸಲ್ಲಮರವರಿಗೆ ನಲವತ್ತು ವಯಸ್ಸಿರುವಂತಹ ಎರಡು ಬಾರಿ ಮದುವೆಯಾದ ಹದೀಜ ತುತುಹೊರಾ ಅನ್ಹಾ ಅವರು ವಧುವಾಗಿದ್ದಾರೆ ರಸೂಲುಲ್ಲಾಹಿ ಸಲ್ಲಾಹು ಅಲಿಹಿವಸಲ್ಲಮರವರ ಮದುವೆಗಳ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುವವರು ಅಥವಾ ಕೆಟ್ಟದಾಗಿ ಚಿಂತಿಸುವವರಿಗೆ ಪಾಠವಿದೆ ರಸೂಲು ಅಲಿ ವಸಲ್ಲಮರವರು ಅರೇಬ್ಯ ಕಂಡ ಅತ್ಯಂತ ಸುರಸುಂದರ ಅಂಗನಾಗಿದ್ದು ಕೂಡ ಇಪ್ಪತ್ತೈದು ವಯಸ್ಸು ಮಾತ್ರ ಪ್ರಾಯವಿರುವಂತಹ ಸಂದರ್ಭದಲ್ಲಿ ನಲವತ್ತು ವಯಸ್ಸಿನ ಎರಡು ಬಾರಿ ಮದುವೆಯಾಗಿದ್ದ ಮೂರು ಮಕ್ಕಳ ತಾಯಿಯಾಗಿದ್ದ ಹದೀಜುಲ್ ಕುಲ್ಲಾಹು ಅನ್ಹರ್ ಅವರನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ರಸೂಲುಲ್ಲಾಹಿಸ ಅಲಿ ವಸಲ್ಲಮರವರು ಕೇವಲ ಮದುವೆ ಅಂತ ಹೇಳಿದರೆ ದೇಹವಾಂಛೆಗಳನ್ನು ತೀರಿಸುವುದನ್ನು ಮಾತ್ರ ಅವರು ಬಯಸಿರಲಿಲ್ಲ ಬೇರೆ ಹಲವದ್ದನ್ನು ಅವರು ಬಯಸಿದ್ದರು ಬೇರೆ ಹಲವದ್ದನ್ನು ಅದರ ಮೂಲಕ ಅವರು ಈ ಜಗತ್ತಿಗೆ ಪಾಠವನ್ನು ಕಲಿಸಿದ್ದರು ಎಂದು ನಮಗೆ ಇದರ ಮೂಲಕ ಕಾಣಲು ಸಾಧ್ಯವಾಗ್ತಾ ಇದೆ ಮಾತ್ರವಲ್ಲ ಹದೀಜಾಬಿ ಅವರು ಅನ್ಹರ್ ಅವರು ವಫಾತಾಗುವವರೆಗೆ ಆಗುವವರೆಗೆ ಅಂದರೆ ರಸೂಲುಲ್ಲಾಹ್ ಸಲಹು ಅಲಿ ವಸಲ್ಲಮರವರು ಐವತ್ತು ವಯಸ್ಸು ಐವತ್ತೊಂದು ವಯಸ್ಸು ಪ್ರಾಯವಾಗುವವರೆಗೆ ಇನ್ನೊಂದು ಮದುವೆಯಾಗಿರಲಿಲ್ಲ ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ ಇಪ್ಪತ್ತು ಒಂಟೆಗಳನ್ನು ಮಹನಾಗಿ ನೀಡಿಕೊಂಡು ಹದಿಜುತುಲ್ ಕುಬರ ರುದಿಯುಲ್ಲಾಹು ಅನ್ಹರ್ ಅವರನ್ನು ಮದುವೆಯಾದರು ಮಕ್ಕಳದ ಹಲವು ಪ್ರಮುಖರಿಗೆ ಇದು ಹಸದಾಗಿತ್ತು ಅಸೂಯಾಗಿತ್ತು ಕಾರಣ ಅತ್ಯಂತ ಮಿಸ್ಕೀನ್ ಆಗಿರುವ ಮೊಹಮ್ಮದ್ ಸುಲಾಹ್ ಅಲಿ ಅವರನ್ನು ದೊಡ್ಡ ಶ್ರೀಮಂತೆಯಾಗಿದ್ದ ನಮಗೆ ಯಾರಿಗೂ ಕೂಡ ಒಲೆಯದಂತಹ ಹದಿಜತುಲ್ ಕುಬರ ರುದಿಯುಲ್ಲಾಹು ಅನ್ಹರ್ ಅವರು ವಹಿಸಿದ್ದಾರೆ ಆದ್ದರಿಂದಲೇ ಇದು ಅವರಿಗೆ ಹಸದಾಗಿತ್ತು ಅಸೂಯಾಗಿತ್ತು ಸಹಿಸಲು ಸಾಧ್ಯವಿಲ್ಲದ ಒಂದಾಗಿತ್ತು ಅದಕ್ಕೆ ಬೇಕಾಗಿ ಅವರು ಹಲವು ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ಹದೀಜ್ ಅಭಿವೃದ್ಧಿಯಿಂದ ಹಾರ್ ಅವರಿಗೆ ಇದು ಸಹಿಸಲು ಸಾಧ್ಯವಾಗಿಲ್ಲ ಅವರು ಡೈರೆಕ್ಟ್ ಆಗಿ ಹೋಗಿ ಎಲ್ಲರನ್ನು ಕರೆಯುತ್ತಾರೆ ಕರೆದು ಎಲ್ಲರಿಗೂ ಕೂಡ ಭರ್ಜರಿಯಾದ ಔತಣ ಕೂಟವನ್ನು ಏರ್ಪಡಿಸುತ್ತಾರೆ ಭರ್ಜರಿಯಾದ ಔತಣ ಕೂಟ ಎಲ್ಲರಿಗೂ ಕೂಡ ಊಟವನ್ನು ಕೊಡುತ್ತಾರೆ ಬೇಕಾದನ್ನಲ್ಲೂ ಕೊಡ್ತಾರೆ ಔತಣ ಕೂಟದ ಬಳಿಕ ಒಂದು ಸುದ್ದಿಯನ್ನು ಒಂದು ವಿಷಯವನ್ನು ನಿಮಗೆಲ್ಲರಿಗೂ ತಿಳಿಯಪಡಿಸಲು ಇಚ್ಛೆ ಪಡುತ್ತೇನೆಂದು ಹೇಳಿಕೊಂಡು ಹೇಳುತ್ತಾರೆ ನನ್ನ ಸಕಲ ಸೊತ್ತುಗಳನ್ನು ಕಾರಣ ಸ್ವತ್ತುಗಳನ್ನು ಕಾರಣಿಯುಲ್ಲಾಹ ಅನ್ಹಾ ಅರೇಬಿಯಾ ಕಂಡ ದೊಡ್ಡ ಶ್ರೀಮಂತೆ ಅಗರ್ಭ ಶ್ರೀಮಂತೆಯಾಗಿದ್ದಳು ತಂದೆಯಿಂದ ಅಷ್ಟೊಂದು ಸೊತ್ತು ಅವರಿಗೆ ಲಭಿಸಿತ್ತು ಮಾತ್ರವಲ್ಲ ತನ್ನ ಅದ್ಭುತ ಬುದ್ಧಿಶಕ್ತಿಯಿಂದ ತನ್ನ ಅತ್ಯಂತ ಉತ್ತಮವಾದ ಕೌಶಲ್ಯದಿಂದ ಸಾಕಷ್ಟು ಸಂಪಾದಿಸಿದ್ದರು ಎಲ್ಲವನ್ನು ತನ್ನ ಪತಿಯಾದ ಮೊಹಮ್ಮದು ರಸೂಲುಲ್ಲಾಹಿ ಸಲ್ಲಾಹು ಅಲಿಹಿ ವಸಲ್ಲಮರವರಿಗೆ ದಾನ ಮಾಡುತ್ತಿರುವಂತಹ ಈ ಒಂದು ಘಟನೆ ಖಂಡಿತವಾಗಿಯೂ ಅದ್ಭುತವಾಗಿದೆ ಅದು ವರ್ಣಿಸಲು ಸಾಧ್ಯವಿಲ್ಲದಾಗಿದೆ ಆದ್ದರಿಂದಲೇ ಹಬೀಬ್ ರಸೂಲುಲ್ಲಾಹಿ ಸಲಹು ಅಲಿ ಅವರು ಹೇಳಿದ್ದಾರೆ ಸಯ್ಯದಾತಿನಿ ನಿಸಾಯಿ ಅಹಿಲ್ ಚನ್ನ ಹತೀಜತುಲ್ ಹತೀಜತು ಬಿಂತು ಹೊವೈಲಿಸ್ ಫಾತಿಮತ್ ಬಿಂತು ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಸ್ವರ್ಗದ ಮಹಿಳಾ ಮಣಿಗಳ ನಾಯಕಿಯಾಗಿದ್ದಾಳೆ ಹುವೈಲ್ ಹುವೈಲಿದ ಮಗಳಾಗಿರುವ ಹದೀಜ ಮತ್ತು ನನ್ನ ಮಗಳಾಗಿರುವ ಫಾತಿಮಾ ಹಲವು ಹದೀಸುಗಳಿವೆ ಅದರತ್ತ ನಾನು ಹೋಗುವುದಿಲ್ಲ ಅಸೂರುಲ್ಲಾಹ್ ಹೆಸರುಲ್ಲಾಹು ಅಲಿ ವಸಲ್ಲಂ ಮತ್ತು ಹದೀಜಾ ಬೇವಿಯವರ ಸುಂದರವಾದ ದಾಂಪತ್ಯ ಜೀವನವಾಗಿತ್ತು ಮಧುರವಾದ ದಾಂಪತ್ಯ ಜೀವನವಾಗಿತ್ತು ಅತ್ಯಂತ ಸುಂದರವಾದ ಅನರ್ಘ್ಯ ನಿಮಿಷಗಳಾಗಿತ್ತು ಅದು ಎಷ್ಟೊಂದು ಸುಂದರವಾಗಿತ್ತು ಅಂತ ಹೇಳಿದರೆ ಆ ಒಂದು ಅನಿರ್ವಚನೀಯವಾದ ಜೀವನದ ಮೂಲಕ ಆರು ಕುಸುಮಗಳು ಅಥವಾ ಆರು ಮಕ್ಕಳು ಹುಟ್ಟಿದ್ದರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ ದೊಡ್ಡ ಮಗ ಖಾಸಿಂ ಅವರಿಂದ ಹಿಡಿದು ಕೊನೆಯ ಮಗಳಾಗಿರುವ ಫಾತಿಮಾ ಬೀವಿ ಹೃದಯಲ್ಲಾಹು ಅನ್ಹರ್ ಅವರವರೆಗೆ ಆರು ಮಕ್ಕಳು ಕೊನೆಯ ಮಗಳಾಗಿರುವ ಫಾತಿಮಾ ಬೀವಿ ರುದಿಯಲ್ಲಾಹು ಅನ್ಹರ್ ಅವರು ಹುಟ್ಟುವಾಗ ರಸೂಲುಲ್ಲಾಹಿ ಸುಲಾಹು ಅಲಿ ವಸಲ್ಲಮವರಿಗೆ ಕೇವಲ ಮೂವತ್ತೈದು ವಯಸ್ಸುಗಳಾಗಿತ್ತು ಹತ್ತು ವರ್ಷದಲ್ಲಿ ಆರು ಮಕ್ಕಳನ್ನು ಪುಣ್ಯ ಹಬೀಬ್ ರಸೂಲುಲ್ಲಾಹಿಸ ಅಲಿ ವಸಲ್ಲಮನವರಿಗೆ ಸನ್ಮಾನವಾಗಿ ಕೊಟ್ಟಂತಹ ಮಹಾಮಾತೆಯಾಗಿದ್ದರು ಹದೀಜಾ ಬೇಬಿಅಲ್ಲಾಹು ಅನ್ಹರ್ ಅವರು ಆದ್ದರಿಂದಲೇ ರಸೂಲುಲ್ಲಾಹಿಸ ಅಲಿ ವಸಲ್ಲಮನವರು ಆ ಹದೀಜಾ ಬೇವಿ ರಾಹು ಅನ್ಹರ್ ಅಧಮ್ಯವಾದ ಪ್ರೀತಿ ಸುಂದರವಾದ ಪ್ರೀತಿ ಆ ಪ್ರೀತಿಯ ಮುಂದೆ ಇನ್ನೊಂದನ್ನು ಚಿಂತಿಸಿರಲಿಲ್ಲ ಬೇರೆ ಯಾವುದು ಅಗತ್ಯವಿರಲಿಲ್ಲ ಒಂದೇ ಸಮಯದಲ್ಲಿ ಹದೀಜಾಬಿ ವಿರಲಿ ಅಲ್ಲಾಹು ಅನ್ಹಾ ತನಗೆ ಪತ್ನಿಯಾಗಿದ್ದರು ತನಗೆ ತಾಯಿಯಾಗಿದ್ದರು ತನಗೆ ತಂದೆಯಾಗಿದ್ದರು ತನಗೆ ಸರ್ವಸ್ವವಾಗಿದ್ದರು ಬುದ್ಧಿವಂತೆಯಾಗಿದ್ದ ಎಲ್ಲವೂ ಆಗಿದ್ದಂತಹ ಸುಶೀಲೆಯಾಗಿದ್ದ ರಸೂಲುಲ್ಲಾಹಿ ಸುಲಾಹು ಅಲಿ ವಸಲ್ಲಮರವರ ಪ್ರಿಯ ಪತ್ನಿ ಹದೀಜಾಬಿ ವಿರಲು ಎಲ್ಲಾಹು ಅನ್ಹ ಅಲ್ಲಾಹು ಹಬೀಬರಿಗೆ ಬೇಕಾದದ್ದನ್ನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದ ಸೆಲೆಕ್ಟ್ ಮಾಡಿಕೊಟ್ಟಿದ್ದ ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ ಆ ಹದೀಜ್ ಅಭಿ ವೃದಿಯುಲ್ಲಾಹ ಅನ್ಹರ್ ಜೀವನ ಅತ್ಯಂತ ಸುಂದರವಾಗಿತ್ತು ಅತ್ಯಂತ ಸುಂದರವಾದ ದಾಂಪತ್ಯ ಜೀವನವಾಗಿತ್ತು ಅತ್ಯಂತ ಸುಂದರವಾದ ನಿಮಿಷಗಳಾಗಿತ್ತು ಆ ದಾಂಪತ್ಯ ಜೀವನದಲ್ಲಿ ನಡೆದು ಹೋಗಿದ್ದು ಎಂದು ನಮಗೆ ಚರಿತ್ರೆಯಲ್ಲಿ ಕಾಣಲು ಸಾಧ್ಯವಾಗ್ತಾ ಇದೆ ಇನ್ನು ಹಲವು ವಿಷಯಗಳು ಆ ದಾಂಪತ್ಯ ಜೀವನಗಳ ಜೀವನದ ಸುಂದರವಾದ ನಿಮಿಷಗಳ ಬಗ್ಗೆ ನನಗೆ ಹೇಳಲಿಕ್ಕಿದೆ ಇನ್ಶಾ ಅಲ್ಲಾ ನಾಳೆ ನೋಡೋಣ ಅಸ್ಸಾಮ್ ವರಹಿ